ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟಬ್ ಆನ್ ಹನಿ ವ್ಲಾಗು. ಈ ವ್ಲಾಗಲ್ಲಿ ಏನಂದರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಲ್ತಿಯಾಗಿ ಪಾಪು ಹುಟ್ಟಬೇಕು, ಹಾಲ್ಗೆ ಏನು ಹಾಕೊಂಡು ಕುಡಿಬೇಕು ಅಂತ ಕೆಲವ್ರಿಗೆ ಗೊತ್ತಿರಲ್ಲ. ಇನ್ನು ನಾನು ಟ್ರೈ ಮಾಡಿ ನನ್ನ ಎರಡು ಮಕ್ಕಳು ತುಂಬ ಚೆನ್ನಾಗಿ ಹುಟ್ಟಿದ್ದಾರೆ, ನನಗೆ ತುಂಬ ಲೈಕ್ ಆಯಿತು. ಇದು ಡಾಕ್ಟ್ರು ಸಜೆಸ್ಟ್ ಮಾಡಿ ನಾನು ತೊಗೊಂಡಿದ್ದು, ಪ್ಲಸ್ ಬೇರೆಯವರು ನನ್ನ ರಿಲೇಟಿವ್ಸ್ಗೂ ಸಜೆಸ್ಟ್ ಮಾಡಿದ್ದೀನಿ ನಾನು ಇದನ್ನು ತೊಗೊಳ್ಳಿ ಪ್ರೆಗ್ನೆಂಟ್ ಟೈಮಲ್ಲಿ ಅಂತ. ಅವ್ರು ಟ್ರೈ ಮಾಡಿದರೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು, ಅದಕ್ಕೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು, ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ಇದು ಬನ್ನಿ ತೋರಿಸ್ತೀನಿ ಏನು ಹಾಲಿನ ಪೌಡ್ರ್ ಅಂತ. ಇದೇ ಅದು ಪ್ರೋಪಿಯಲ್ ಅಂತ, ಚಾಕ್ಲೇಟ್ ಫ್ಲೇವರು. ನಾನು ಎರಡು ಮಕ್ಕಳಿಗೂ ನಾನು ತೊಗೊಂಡೆ. ಇದು ತುಂಬ ಚೆನ್ನಾಗಿದೆ. ಇದು ತೊಗೊಂಡ್ರೆ ಏನಾಗುತ್ತೆ ಅಂದರೆ, ಬೇಬಿ ಚೆನ್ನಾಗಿ ವೆಯ್ಟ್ ಗೇನ್ ಆಗುತ್ತೆ, ಪ್ಲಸ್ಸು ತುಂಬ ಒಳ್ಳೆ ಬೆನಿಫಿಟ್ಸ್ ಎಲ್ಲ ಇದೆ. ಇದು ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ಹೇಳ್ತೀನಿ ನಿಮಗೆ. ನೋಡಿ, ಇದು ಬೇಬಿ ಪ್ರೆಗ್ನೆಂಟ್ ಟೈಮಲ್ಲೂ ನೀವು ತೊಗೋಬೋದು ಇದನ್ನು. ಇನ್ನು ಹಾಲು ಕುಡಿಸೋ ಟೈಮಲ್ಲೂ ತೊಗೋಬೋದು. ನಾನು ಎರಡು ಟೈಮಲ್ಲೂ ತೊಗೊಂಡಿದ್ದೀನಿ ಎರಡು ಮಕ್ಕಳಿಗೂ. ಇವಾಗಲೂ ತೊಗೊಳ್ತಾನೇ ಇದ್ದೀನಿ, ಹನಿಗೆ ಫೀಡ್ ಮಾಡ್ತಿದ್ದೀನಲ್ವಾ 8 ಮಂತ್ಸು, ಸೊ ಅದರಿಂದ ನಾನು ತೊಗೊಳ್ತಾನೆ ಇದ್ದೀನಿ. ತುಂಬ ಚೆನ್ನಾಗಿದೆ ಇದು. ನಾನು ಎರಡು ಮಕ್ಕಳು ನಾನು ಇದನ್ನು ಕುಡ್ದು ಎಷ್ಟು ವೆಯ್ಟಲ್ಲಿ ಹುಟ್ಟಿದ್ರು ನಾರ್ಮಲ್ ಡೆಲಿವರಿ ಅಂತ ಹೇಳ್ತೀನಿ. ತಪಸ್ಸಿನಿಗೆ ನಾನು ಇದನ್ನು ಕುಡ್ದು ಅವಳು ಬಂದುಬಿಟ್ಟು 3 kg 400 grams ಹುಟ್ಟಿದ್ಲು. ಹನಿಗೆ ಇದನ್ನು ಕುಡಿದ್ಬಿಟ್ಟು ಅವನು ಹುಟ್ಟಿದ್ದು 3 kg 40 grams. ತುಂಬ ಚೆನ್ನಾಗಿದೆ ರಿಸಲ್ಟ್ಸು, ನೀವು ಟ್ರೈ ಮಾಡಿ ನೋಡಿ. ಇದು ಎರಡು ಹೊತ್ತು ಕುಡಿಬೇಕು, ಇದು ಕುಡಿಯೋದ್ರಿಂದ ಒಳ್ಳೆ ಇದು ನಿಮಗೆ ಸಿಕ್ಕೇ ಸಿಗುತ್ತೆ, ರಿಸಲ್ಟ್ ಸಿಗುತ್ತೆ, ನೀವು ಟ್ರೈ ಮಾಡಿ ನೋಡಿ. ನಾನು ಕೇಳಿದ್ರೆ ಮದರ್ ಹಾರ್ಲಿಕ್ಸು ಅದಕ್ಕೆಲ್ಲ ಇಂತ ಕಂಪೇರ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿದೆ. ಏನಕ್ಕೆ ಅಂದರೆ ನೋಡಿ, ಇದರಲ್ಲಿ DHA ಇದೆ, ಇನ್ನು GLA ಅಂತ ಒಂದಿದೆ, ಆ್ಯಂಡ್ ಹಿಮೋಗ್ಲೋಬಿನ್ ಬೂಸ್ಟರ್ಸ್ ಇದೆ, ಬೋನ್ ಹೆಲ್ತ್ ನ್ಯೂಟ್ರಿಷನ್ಸ್ ಇದೆ, ಅದು ಬಿಟ್ಟು 28 ಎಸೆನ್ಷಿಯಲ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇದೆ, 100% ನ್ಯೂಟ್ರಿಷನ್ಸ್ ಆನ್ಸ್ 100% ನ್ಯಾಚುರಲ್ ಆಫ್ ಸಕ್ಸಸ್ ಇದೆ. ಇದು ತುಂಬ ಚೆನ್ನಾಗಿದೆ. ಪ್ರೋಟೀನ್ಸ್ ಫಾರ್ ಪ್ರೆಗ್ನೆನ್ಸಿ ಆ್ಯಂಡ್ ಲ್ಯಾಟಿನೇಷನ್, ನಿಮಗೆ ಗೊತ್ತು ಹಾಲು ಕುಡಿಸೋಕ್ಕೆ ಮತ್ತು ಗರ್ಭಕಾಲದಲ್ಲಿ ತೊಗೊಂಡ್ರೆ ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ನೋಡಿ. ನೀವು ಯಾರಾದರೂ ಈಗ ಕ್ಯಾರಿಂಗ್ ಇದ್ದೀರಾ, ಯಾವುದಾದ್ರೂ ಒಳ್ಳೆ ಹಾಲು ಪೌಡ್ರ್ ಬೇಕು, ಬೇಬಿ ತುಂಬ ಚೆನ್ನಾಗಿ ಹುಟ್ಟಬೇಕು ಅಂತ ಐಡಿಯಾ ಏನಾದರೂ ಇದ್ದರೆ, ನೀವು ಕಣ್ಣು ಮುಚ್ಕೊಂಡು ಇದನ್ನು ಟ್ರೈ ಮಾಡ್ಬೋದು. ಚಾಕ್ಲೇಟ್ ಫ್ಲೇವರ್ ಬರುತ್ತೆ ಇದರಲ್ಲಿ, ವೆನಿಲಾ ಫ್ಲೇವರ್ ಬರುತ್ತೆ, ಇನ್ನೊಂದು ಕಾರ್ಡಮನ್ ಅಂತ ಬರುತ್ತೆ. ತುಂಬ ಚೆನ್ನಾಗಿದೆ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು ಹಾಲು ಕುಡಿಯೋ ಟೈಮಲ್ಲೂ ನೀವು ಇದು ಮಾಡಿ ಇದನ್ನು, ಪ್ರೆಗ್ನೆನ್ಸಿಯಿಂದ ಹಿಡಿದು ಹಾಲು ಕುಡಿಯೋ ಗಂಟ ಇನ್ನೊಂದು ಹಚ್ಕೊಂಡು ನಿಮಗೆ.